एका विवाहित स्त्रीचे अनैतिक संबंध दुसऱ्याशी असतील तर त्या महिलेने तिच्या नवऱ्याला घटस्फोट द्यावा पण त्याची हत्या करू नये अशी अनोखी मागणी कर्वे राज्य समन्वयक यांनी बेळगावमध्ये मोर्चा काढून केली. बेळगावात पेंटर रमेश कांबळे याच्या पत्नीने आपल्या प्रियकरासोबत आपल्या पतीची हत्या केल्याप्रकरणी आरोपींना फाशीची शिक्षा देण्याची मागणी बेळगावात विविध संघटनांनी केली आहे. शहरातील चन्नम्मा सर्कल ते जिल्हाधिकारी कार्यालयापर्यंत निषेध मोर्चा काढण्यात आला. रमेश कांबळे हत्याकांडातील आरोपींना फाशी देण्याची मागणी या दरम्यान करण्यात आले. तुमच्या पतीला घटस्फोट देण्याचा तुम्हाला अधिकार आहे पण त्याला मारू नका असे कर्वे प्रमुख महादेव तळवार यांनी या दरम्यान सांगितले आहे. रमेश कांबळे याच्या पत्नीने आपल्या प्रियकरासोबत आपल्या पतीचा खून करून चोरला घाटात टाकून दिला होता. या घटनेनंतर तब्बल 3 महिन्यांनी खुनाचे गूढ उलगडले आहे. रमेश कांबळे याचे आई वडील वृद्ध असून त्याला 2 मुली आहेत. आरोपीची मालमत्ता जप्त करून रमेश यांच्या 2 मुलांच्या शिक्षणाची सोय करावी अशी मागणी या दरम्यान करण्यात आली आहे. ಕಾಮಚೇಷ್ಟೆಗೆ ಬಲಿಯಾಗಿ ತನ್ನ ಗಂಡನನ್ನೇ ಕೊಲೆ ಮಾಡುವಂಥ ಪ್ರಕರಣ ಬೆಳಗಾವಿಯಲ್ಲಿ ನಡೆದಿದ್ದು ಭಾಳ ಒಂದು ಖಂಡನೀಯ ಅಂತೇಳಿ ನಾವು ಭಾವಿಸ್ತೀವಿ. ಅದಕ್ಕಾಗಿ ಏನು ರಮೇಶ್ ಕಾಂಬಳೆ ಒಬ್ಬ ಸರಳ ವ್ಯಕ್ತಿತ್ವ, ಎಲ್ಲರ ಜೊತೆ ಸ್ನೇಹ ಜೀವನವನ್ನು ಸಾಗಿಸ್ತಿದ್ದ, ಯಾವುದೇ ಕೆಲಸವನ್ನು ಶ್ರದ್ಧಾಪೂರ್ವಕವಾಗಿ ಮಾಡ್ತಾ ಇದ್ದ, ಕೋವಿಡ್ ಸಂದರ್ಭದಲ್ಲೂ ಕೂಡ ಎಲ್ಲರಿಗೆ ಚಹಾ ಮಾರಿ ತನ್ನ ಜೀವನವನ್ನು ಸಾಗಿಸ್ತಿದ್ದ, ಮತ್ತು ಅಲ್ಲಿ ಶವಗಳನ್ನು ಸಾಗಿಸಲಿಕ್ಕೆ ಬಂದಂಥ ಸ್ಮಶಾನದಲ್ಲೂ ಕೂಡ ಕೋವಿಡ್ ಸಂದರ್ಭದಲ್ಲಿ ಚಹಾವನ್ನು ಕೊಟ್ಟ ತನ್ನ ಜೀವನವನ್ನು ಸಾಗಿಸುವಂಥ ಒಬ್ಬ ಔದಾರ್ಯ ಸೌಜನ್ಯದ ವ್ಯಕ್ತಿಯನ್ನು ಈ ರೀತಿ ಕೊಲೆ ಮಾಡಿದ್ದನ್ನು ನಾವೆಲ್ಲರೂ ಇವತ್ತು ವಿವಿಧ ಸಂಘಟನೆಗಳ ಪರವಾಗಿ ಖಂಡಿಸ್ತೀವಿ. ಯಾಕಂತಂದರೆ ಆ ರಮೇಶ್ ಕಾಂಬಳೆಗೆ ವಯಸ್ಸಾದ ತಂದೆ ತಾಯಿಗಳಿದ್ದಾರೆ, 2 ಹೆಣ್ಣುಮಕ್ಕಳಿದ್ದಾರೆ, ಅವ್ರು ನೋಡ್ಕೊಳ್ಳೋ ಜವಾಬ್ದಾರಿ ಯಾರದು? ಈ ರೀತಿ ಹೆಣ್ಣುಮಕ್ಕಳು ಮತ್ತು ಹೆಂಡತಿಯರು ತಮ್ಮ ಕಾಮಚೇಷ್ಟೆಗಾಗಿ ಗಂಡನನ್ನು ಕೊಲೆ ಮಾಡುವಂಥ ಪ್ರವೃತ್ತಿಯನ್ನು, ಇದು ಭಾಳ ಅವಮಾನವೀಯ. ಯಾಕಂತಂದ್ರೆ ತಮಗೆ ಬೇಕಾದರೆ ಹೋಗಲಿ, ನೀವು ಯಾರ್ಯಾರು ಬೇಕಾದರೆ ಓಡಿ ಹೋಗ್ತಾರೆ ಹೋಗ್ರಿ, ಆದರೆ ಗಂಡನ ಕೊಲೆ ಮಾಡೋದು ಯಾಕೆ? ಇದೇ ರೀತಿ ಒಂದು 2-3 ವರ್ಷಗಳ ಹಿಂದೆ ಕೂಡ ಹೊನ್ನಿಯಾಳ ಗ್ರಾಮದಲ್ಲಿ ಒಬ್ಬ ಸೈನಿಕನನ್ನು ಕೊಲೆ ಮಾಡುವಂಥ ಕೆಲಸ ನಡೆದಿತ್ತು. ಇಂಥ ಘಟನೆಗಳು ನಡೀಬಾರ್ದು. ಯಾಕಂತಂದರೆ ಪೊಲೀಸರು ಅವರಿಗೆ ಕಠಿಣವಾದಂಥ ಶಿಕ್ಷೆ ಮತ್ತು ನ್ಯಾಯಾಲಯವು ಕೂಡ ಗಲ್ಲಿಗೆರಿಸುವಂಥ ಶಿಕ್ಷೆಯನ್ನು ಕೊಡಬೇಕು. ಅದಕ್ಕಾಗಿ ನಮ್ಮ ಒತ್ತಾಯ ಇಷ್ಟೇ, ಏನು ವಯಸ್ಸಾದ ತಂದೆ ತಾಯಿಗಳಿದ್ದಾರೆ ಮತ್ತು ಹೆಣ್ಮಕ್ಕಳಿದ್ದಾರೆ, ಸಂಪೂರ್ಣ ಜವಾಬ್ದಾರಿಯನ್ನು ಸರ್ಕಾರ ವಹಿಸ್ಕೋಬೇಕು. ಮತ್ತು ಏನು ಕೊಲೆ ಮಾಡಿದರೆ ಕೊಲೆಗಾರರ ಆಸ್ತಿಯನ್ನು ಮುಟ್ಕೊಳ್ಳಿ ಹಾಕ್ಕೊಂಡು ಅವರಿಗೆ ಸಂರಕ್ಷಣೆ ನೀಡಬೇಕು ಮತ್ತು ಅವರ ಮುಂದಿನ ಭವಿಷ್ಯವನ್ನು ರೂಪಿಸಬೇಕಂತೇಳಿ ಒತ್ತಾಯ ಮಾಡ್ತೀವಿ. ಹೌದೌದು, ನಿಮ್ಗೆ ಬೇರೆ ಕಡೆ ಸಂಬಂಧಿದ್ರೆ ಕಾನೂನಿನಲ್ಲೇ ಅವಕಾಶ ಇದೆ. ಒಬ್ಬ ಗಂಡ ಹೆಂಡತಿಯನ್ನು ಮೈ ಮುಟ್ಟೋದಕ್ಕೆ ಹೆಂಡತಿಗೆ ಮನಸ್ಸಿರಲಿಲ್ಲ ಅಂತಾರೆ, ಮೈ ಮುಟ್ಟೋಂಗಿಲ್ಲ ಅಂದ್ರೆ ಕಾನೂನಾಗ ಅವಕಾಶ ಇರಬೇಕಾದ್ರೆ ನಿಮಗೆ ಬೇಕಾದ್ರೆ ಬೇರೆ ನೀವು ಗಂಡನ ಮಾಡ್ಕೊಂಡು ಹೋಗ್ರಿ, ಡೈವರ್ಸ್ ಕೊಟ್ಟು. ಆದರೆ ಕೊಲೆ ಮಾಡಿ ಮಕ್ಕಳನ್ನ ಅನಾಥ ಮಾಡೋದು, ತಂದೆ ತಾಯಿಗಳನ್ನ ಅನಾಥ ಮಾಡೋದು, ನೀವು ಜೈಲಿಗೆ ಹೋಗೋದು ಯಾರಿಗೆ ಬೇಕಾಗಿತ್ತು? ಯಾರಿಗೆ ಬೇಕು ಇವು ಜೀವನ? ಅದಕ್ಕಾಗಿ ಇದು ಇಂಥ ಘಟನೆಗಳು ನಡೀಬಾರ್ದು. ಮತ್ತು ನಮಗೊಂದು ಸುದ್ದಿ ಬಂದಿದ್ದ ಪ್ರಕಾರ ಏನು ಕೊಲೆಗಾರರಿದ್ದಾರೆ ಆ ಆರೋಪಿಗಳು ಗಾಂಜಾ ನಶೆಯಲ್ಲಿ ನಿರತರಾಗಿದೆ ಅಂತ ಒಂದು ಸುದ್ದಿ ಬರ್ತಾ ಇದೆ. ಅದಕ್ಕಾಗಿ ಬೆಳಗಾವಿ ನಾವು ಪೊಲೀಸ್ ಆಯುಕ್ತರಿಗೆ ಮನವಿ ಮಾಡ್ಕೊಳ್ತೀವಿ, ಈ ರೀತಿ ಚಟುವಟಿಕೆಯನ್ನು ಬೆಳಗಾವಿಯಿಂದ ನೀವು ತೆಗೆದುಹಾಕಬೇಕು, ತೊಲಗಿಸಬೇಕು. ಯಾಕಂತಂದರೆ ಇಂಥ ಚಟುವಟಿಕೆಯಲ್ಲಿ ತೊಡ್ಕೊಂಡು ಈ ರೀತಿ ಕೃತ್ಯಗಳನ್ನು ಕೊಲೆಗಳನ್ನು ಮಾಡೋದಾದರೆ ಭಾಳ ಸಾಮಾನ್ಯ ಕುಟುಂಬಗಳು ಹಾಳು ಹೋಗೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದಕ್ಕಾಗಿ ಪೊಲೀಸ್ ಇಲಾಖೆ ಒಂದು ಎಚ್ಚರಿಕೆ ಕ್ರಮವನ್ನು ವಹಿಸಬೇಕಂತೇಳಿ ನಾವು ಮನವಿ ಮಾಡ್ಕೋತೀವಿ. ನಾವು ಈಗ ಊರಲ್ಲಿ ಮನವಿ ಮಾಡ್ತೀವಿ, ಮನವಿನೇ ಕೊಡ್ತೀವಿ, ಸರ್ಕಾರಕ್ಕೆ ಮನವಿ ಮಾಡ್ಕೊಡ್ತಿದ್ದ. ಈಗ ಹುಡುಗರ ಭವಿಷ್ಯವನ್ನು ಯಾರು ನೋಡಬೇಕು? ಯಾರೂ ಇಲ್ಲ, ವಯಸ್ಸಾದ ತಂದೆ ತಾಯಿನ ಬಿಟ್ಟರೆ ಅವ್ರಿಗೆ ಯಾರೂ ಇಲ್ಲ. ಅದಕ್ಕಾಗಿ ಅವರಿಗೆ ಶೈಕ್ಷಣಿಕ ಒಂದು ದೃಷ್ಟಿಕ ಭವಿಷ್ಯವನ್ನು ಮನದಲ್ಲಿಟ್ಕೊಂಡು ಸರ್ಕಾರ ಅವರಿಗೆ ಹಾಸ್ಟೆಲ್ನಲ್ಲಾದರೂ ಇಡ್ರಿ ಅಥವಾ ಏನಾದರೂ ಮಾಡಿ, ಅಥವಾ ಕೊಲೆಗಾರರನ್ನ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡು ಅವರ ಶೈಕ್ಷಣಿಕ ಜೀವನವನ್ನು ರೂಪಿಸಬೇಕಂದ್ರೆ ನಾವು ಒತ್ತಾಯ ಮಾಡ್ತೀವಿ. ಎಲ್ಲಾರು ದಂಡ ಶಿಕ್ಷೆ ಕೊಡಾಕ್ಬೇಕ್ರಿ ಸರ್. ಅವ್ರಿಗೆ ಹೆಂಗ್ ಮಾಡಿದಾರ ನೋಡ್ರಿ, ಅವ್ನ್ ಶಿಕ್ಷೆ ಬೇಕ್ರಿ. ನಮ್ಗೆ ಶಿಕ್ಷೆ ಕೊಡೋ ಮಟ್ಟ ನಮ್ಗೆ ಏನ್ ಸಮಾಧಾನ ಇಲ್ಲ ನೋಡ್ರಿ. ಅವ್ರು ಸಹಾಯ ಮಾಡ್ಬೇಕ್ರಿ. ಮತ್ತೆ ಅವ್ ಹೆಣ್ಣು ಹುಡುಗರು ಅದ, ಅವ್ರು ಏನ್ ಮಾಡೋನ್ರಿ? ನಮ್ಗು ಈಗ ದುಡಿಯೋ ಅಷ್ಟೇ ಶಕ್ತಿನೂ ಇಲ್ರಿ, ಅವ್ರು ಸಾಕೋ ಅಷ್ಟದ. ಅವನು ನಮಗೂ ನೋಡವ, ನಮಗೂ ಸಾಕ್ತಿದ್ರಿ. ಅವ ಕಾಯಿಪಲ್ಲೆ ಮಾರಿ ಏನೋ ಒಂದು ಮಾಡ್ಕೇಸಿ ನಾವಿಬ್ರು ಇರ್ತಿದ್ದೇವ್ರು. ಸೋಸಿನ ಹಿಂಗ್ ಮಾಡಿದಾವ್ರಿ, ಏನ್ ಮಾಡ್ಬೇಕು? ನಮ್ಗೆ ಬಂದು ಕತಿ ಕಟ್ಟಿದ್ಲು ರೀ ಆಕಿ. ಹುಡುಗಿಗೆ ತಗೊಂಡು ಹೋಗಿನ ಅಂದ್ರೆ ಇಂದಿಲ್ಲ ನಾಳೆ ಬಂದ, ಇಂದಿಲ್ಲ ನಾಳೆಯಿಂದ ಬಂದಾನಂತೇಳಿ
ಮತ್ತೆ ಅವನಿಗೆ ನೋಡಿದ ನೋಡ್ರಿ ಮನ್ಯಾಗ ಅವಾಗ ನಾ ಕಂಪ್ಲೇಂಟ್ ಕೊಟ್ಟರಿ ಅದು ಇವನ್ನ ಸರ್ಕಾರ ಸಹಾಯ ಮಾಡ್ಬೇಕಂತ ಹಾ ಹೌದು ಇಷ್ಟನ್ನ ಕೈ ಹಿಡಿದು ಬಿಟ್ಕೋಬೇಕು ಬಾಳೊಂದು ಆಸ್ತಿ ಎಲ್ಲ ಮುಟ್ಟುಗಳು ಹಾಕ್ಬೇಕಂತ ಏನು ಇದ್ದಿದ್ ಮಾಡ್ರಿ ನೋಕರಿ ಒಂದು ನಮ್ಗೆ ಸಹಾಯ ಮಾಡ್ರಿ ನೀವು ಒಟ್ಟು ಅವ್ರಿಗೆ ಶಿಕ್ಷೆ ಕೊಡ್ರಿ ಇಷ್ಟ ನಿಮ್ಮ ಕೈಗೆ ಮುಗಿತು ಬೇಡ್ಕೊಂತೀನಿ ನಾನು हत्या करणाऱ्याला फाशीची शिक्षा देण्यात यावी अशी मागणी रमेशच्या कुटुंबियांनी जिल्हाधिकाऱ्यांमार्फत मुख्यमंत्र्यांना निवेदनामार्फत केली आहे। राजशेखर हिरेमठ, कॅनन सिटी न्यूज, बेळगाव।